गुलबर्गा रूरल के असेंबली कॉन्स्टिट्यूंसी के भारतीय जनता पार्टी के एमएलए कैंडिडेट श्री बसवराज बी मत्तीमोड़ और उनकी वाइफ श्रीमती जयश्री मत्तीमोड़ और उनके बेटे आकाश के साथ आज सुबह श्री चरण बसवेश्वर मंदिर जाके पूजा करके आशीर्वाद लेके नगरेश्वर स्कूल से एक बड़ी रैली की शक्ल में किराना बाजार से होते हुए जगत सर्कल से कलबुर्गी महानगर पालिका के ऑफिस तक पहुंचकर अपना फाइल नॉमिनेशन किया। इस रैली में हजारों की तादाद में बीजेपी पार्टी के वर्कर्स और लीडर्स और बसवराज मत्तीमोड़ के फॉलोअर्स कसीर तादाद में थे। फाइल नॉमिनेशन के दौरान श्री एन रवि कुमार एमएलसी और श्री बीजी पाटिल एमएलसी के अलावा दीगर बीजेपी पार्टी के लीडर्स मौजूद थे। आइए देखते हैं गुलबर्गा न्यूज़ की ये स्पेशल रिपोर्ट। ಚಿತಾಪು ಎಲ್ಲ ಒಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಿಸಿ ಮತ
ಮತ್ತೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಪಾದಗಳಲ್ಲಿ ನಾನು ಕಿಟಕಿ ತೋರ್ಸೋತಾ ಇದ್ದೀನಿ. ಎಲ್ಲ ಕೂಡ ಇವತ್ತು ಸಮಯ ಕೂಡ ಬಹಳಷ್ಟು ಆಗ್ತಾ ಇದೆ. ತಮ್ಮ ಯಾವತ್ತು ಕೂಡ ಮಳಿ ಬಿಸಿಲು ಏನು ಅಲ್ಲದೆ ಇಷ್ಟು ಜನಸಂಖ್ಯೆಯಲ್ಲಿ 2-3 ಕಿಲೋಮೀಟರ್ ತನಕ ಕೂಡ 2-3 ಕಿಲೋಮೀಟರ್ ತನಕ ಪಾದಯಾತ್ರೆ ಮುಖಾಂತರ ಬಂದು ಇವತ್ತು ಆಶೀರ್ವಾದ ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎನ್ ರವಿಕುಮಾರ್ ಸಾಹೇಬ್ ಕೂಡ ಮಾತನಾಡಿದ್ದಾರೆ, ಅವರಿಗೆ 1 ಲಕ್ಷ ಓಟುಗಳನ್ನು ಹಾಕಿಸಬೇಕು. 1 ಲಕ್ಷ ಯಾರನ್ನೂ ಕೂಡ ಅವರು ಅವಗಣನೆ ಮಾಡೋದಿಲ್ಲ, ಎಲ್ಲರನ್ನೂ ಕೂಡ ಜೊತೆ ತೆಗೆದುಕೊಂಡು ಹೋಗ್ತಾರೆ ಎಲ್ಲರಿಗೂ ಕೂಡ. ಹಾಗಾಗಿ ಬಹಳ ಒಳ್ಳೆಯ ಶಾಸಕರಿದ್ದಾರೆ, ಯಾರಿಗೂ ಕೂಡ ಅವಮಾನ ಮಾಡೋದಿಲ್ಲ, ಎಲ್ಲರಿಗೂ ಕೂಡ ಮಾನ ಸನ್ಮಾನ ಗೌರವಗಳಿಂದ ನಡೆಸ್ಕೊಳ್ತಾರೆ. ಹಾಗಾಗಿ 10ನೇ ತಾರೀಕು ಏನಿದೆ 1 ಲಕ್ಷ ಮತಗಳನ್ನು ಹಾಕಿಸ್ಬೇಕು. 1 ಲಕ್ಷ ನಾನಿಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನಿಂತ್ಕೊಂಡಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಲ್ಲೂ ಒಂದೇ ವಿನಂತಿ ಮಾಡ್ತೇನೆ, ಒಬ್ಬರು 10 ಓಟ್ ಹಾಕಿಸ್ಬೇಕು. 10 ಓಟ್ ಹಾಕಿಸ್ತೇನೆ ಅನ್ನೋ ಸ್ವಂತ ಕೈ ನಾನು ಮಾಡಿ 10 ಓಟ್ ನೀವು ಒಬ್ಬೊಬ್ರು 10 ಓಟ್ ಹಾಕ್ಬಿಟ್ರೆ ರೇವು ನಾಯಕ್ ಬೆಳಗ್ಗೆ ಅವರ ಅಡ್ರೆಸ್ ಇರಲ್ಲ, ನಮ್ ಬಿಜೆಪಿ ನಲ್ಲಿ ಇದ್ರು ನನಗೆ ಗೊತ್ತಿದೆ. ಅವ್ರನ್ನ ಮಂತ್ರಿ ಮಾಡಿದ್ರಿ, ಶಾಸಕರನ್ನ ಮಾಡಿದ್ರಿ, ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇವರ ಜೊತೆನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಂಪಿ ಸೋತ್ರು 2 ಸರಿ ಅಂಡರ್ಸ್ಟ್ಯಾಂಡಿಂಗ್ ಒಳಗಡೆ ಒಳಗೊಪ್ಪಂದ ಮಾಡಿಕೊಂಡು 2 ಸರಿ ಸೋತ್ರು. ಕಳೆದ ಸಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನೀವು 1 ಲಕ್ಷ ಓಟಿಂದ ಸೋಲಿಸಿ ಮನೆ ಕಳಿಸಿದ್ರಿ. ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ, ಅವ್ರ ಜಿಲ್ಲೆಯಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ನಾನು ಹೇಳ್ತೇನೆ ನಮ್ಮ 2ನೇ ಟಾರ್ಗೆಟ್ ಯಾರಪ್ಪ ಅಂತ ಹೇಳಿದ್ರೆ ಚಿತ್ತಾಪುರದಲ್ಲಿ ಕೆಎನ್ಎಂಬಿ ಮೀಟಿಂಗ್ ಆಗಿಲ್ಲ. ಚಿತ್ತಾಪುರದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಪ್ರಿಯಾಂಕಾ ಖರ್ಗೆ. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಕಲಬುರಗಿ ಜಿಲ್ಲೆಯ ಜನರಲ್ಲಿ, ಚಿತ್ತಾಪುರದ ಜನರಲ್ಲಿ, ಕಲಬುರಗಿ ಗ್ರಾಮೀಣ, ಕಲಬುರಗಿ ನಗರದ ಮತದಾರರು ಹೇಗೆ ನಿರ್ಧಾರ ಮಾಡ್ತಾರೆ ಅದೇ ತರ ಚಿತ್ತಾಪುರದಲ್ಲೂ ನಿರ್ಧಾರ ಮಾಡ್ತಾರೆ. ಚಿತ್ತಾಪುರದಲ್ಲಿ ಮಣಿಕಂಠ 25,000 ಹಾಗಾಗಿ ಇಲ್ಲಿ ಕುಳಿತು ಇಲ್ಲಿ ನಿಂತ್ಕೊಂಡಿರ್ತಕ್ಕಂಥವ್ರು ನಾನು ಎಲ್ಲ ವಿನಂತಿಯನ್ನ ಮಾಡ್ಕೊಳ್ತೇನೆ. ನಿಮ್ಮ ಸಂಬಂಧಿಕರು ಇದ್ದಾರೆ ಚಿತ್ತಾಪುರದಲ್ಲಿ, ನಿಮ್ಮ ಸಂಬಂಧಿಕರಿದ್ದಾರೆ, ಅವ್ರಿಗೆ ಹೇಳಿ ಈ ಸಾರಿ ಯಾವುದೇ ಕಾರಣದಿಂದ ಪ್ರಿಯಾಂಕಾ ಖರ್ಗೆ ಗೆಲ್ಲಬಾರ್ದು, ಬಿಜೆಪಿ ಗೆಲ್ಲಬೇಕು. ಅದಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ ಕಲಬುರಗಿ ಗ್ರಾಮೀಣ ಜನರ ಏನಿದ್ದಾರೆ, ನೀವೆಲ್ಲರೂ ಕೂಡ ಬಹಳ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಬಸವರಾಜ ಮತ್ತು ಮಾಡೋರು. 1 ಲಕ್ಷ ಮತಗಳನ್ನು ಹಾಕೋದ್ರ ಮೂಲಕ ಕನಿಷ್ಠ 25,000 ಮತಗಳು ಅಂತಕ್ಕಂಥ ಗೆಲ್ಲಿಸಿದೆ. ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬರೋದು 100ಕ್ಕೆ 100 ಸತ್ಯ, ಬಿಜೆಪಿ ಸರ್ಕಾರನೇ ಬರೋದು. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತಿ ಮಾಡೋರನ್ನ ಬಸವರಾಜ ಮತ್ತು ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ತಮಗೆಲ್ಲರೂ ಕೂಡ ಧನ್ಯವಾದ.